ಸೊ ಏನು ಜೆಡಿಎಸ್ ಪಕ್ಷದ ಕಾರ್ಯಕರ್ತನಿಗೆ ಸಲಿಂಗ ಲೈಂಗಿಕ ದೌರ್ಜನ್ಯ ಮಾಡಿದ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ದೂರು ಬಂದ ಮೇಲೆ ಕ್ರಮ ತಗೊಳ್ತೀವಿ, ಆರೋಪ ಸಂಬಂಧ ಇನ್ನೂ ಯಾವುದೇ ರೀತಿಯಾದಂತಹ ದೂರು ಬಂದಿಲ್ಲ, ದೂರು ಬಂದ ಮೇಲೆ ಕ್ರಮವನ್ನ ತೆಗೆದುಕೊಳ್ತೀವಿ, ಪ್ರಕರಣದ ಬೆಳವಣಿಗೆಯನ್ನ ನೋಡಿ ಸಿಐಡಿಗೆ ವಹಿಸ್ತೀವಿ ಅಂತ ಬೆಂಗಳೂರಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದೇ ಇನ್ನೂ ಯಾವುದು ಕಂಪ್ಲೇಂಟ್ಸು ಹಾಸನ ಜಿಲ್ಲೆನಲ್ಲಾಗಲಿ ಅಥವಾ ಬೆಂಗಳೂರಿನಲ್ಲಾಗಲಿ ಯಾವುದು ಕಂಪ್ಲೇಂಟ್ ಬಂದಿಲ್ಲ, ಕಂಪ್ಲೇಂಟ್ಸ್ ಇನ್ನೂ ಬಂದಿಲ್ಲ ನಮಗೆ. ಅಧಿಕೃತವಾಗಿ ಯಾವುದೇ ಪೊಲೀಸ್ ಸ್ಟೇಷನಲ್ಲಿ ಇಲ್ಲಿವರೆಗೂ ಕಂಪ್ಲೇಂಟ್ ಲಾಡ್ಜ್ ಆಗಿಲ್ಲ. ಕಂಪ್ಲೇಂಟ್ ಬಂದ ಮೇಲೆ ಅದನ್ನು ಕ್ರಮ ತಗೊಳ್ತೀವಿ. ಅದಕ್ಕೆ ಮೊದಲು ಟಿ ವಿ ಅವರು ಏನು ಹಾಕಿದ್ದಾರೆ ನಮ್ಮ ಅವರದ್ದನ್ನು ನಾವು ಕೇಳ್ಕೋಬೇಕಾಗುತ್ತೆ. ಇಲ್ಲ ನಮ್ಗೆ ಯಾವುದು ಬಂದಿ, ನನಗೆ ಪತ್ರ ಬರೆದಿದ್ದಾರೆ ಗೃಹ ಸಚಿವರಿಗೆ ಅಂತ ಎಲ್ಲ ಹೇಳಿದಾರಂತೆ, ಅವರು ನಮಗೆ ಬಂದಿಲ್ಲ, ನನಗೆ ಯಾವುದು ಪತ್ರ ಬಂದಿಲ್ಲ, ಪತ್ರನೂ ಬಂದಿಲ್ಲ, ಮತ್ತು ಕಂಪ್ಲೇಂಟ್ ಯಾವುದೇ ಸ್ಟೇಷನಲ್ಲಿ ಯಾರ ಕಡೆಯಿಂದನೂ ಲಾಡ್ಜ್ ಆಗಿಲ್ಲ. ಸೂರಜ್ ಅವರು ಅವರು ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ, ಅವ್ರು ಯಾರೋ ಶಿವಕುಮಾರ್ ಅಂತೇಳಿ ಅವ್ರು ಅವ್ರ ಕಡೆಯವರು ಏನೋ ಅವ್ರು ಕೊಡು, ಅದು ಬಿಟ್ಟರೆ ಬೇರೆ ಇನ್ಯಾವುದು ಕಂಪ್ಲೇಂಟ್ ಇಲ್ಲ. ಗೊತ್ತಿಲ್ಲ, ಅದನ್ನು ನಾವು ಈಗ ಇನ್ವೆಸ್ಟಿಗೇಷನ್ ಮಾಡ್ತೇವೆ, ಈಗ ಮಾಡಿ ಅದನ್ನು ಏನು ಅಂತೇಳಿ ತಿಳ್ಕೊಂಡು ಅದ್ರ ಮೇಲೆ ಕ್ರಮ ತಗೊಳ್ತೀವಿ. ಅಲ್ಲ ಫಸ್ಟ್ ಗೊತ್ತಾಗಲಿ ಅಲ್ಲ, ಇದರ ನಿಜ ನೈಜತೆಯನ್ನು ಚೆಕ್ ಮಾಡಬೇಕಲ್ಲ. ಚೆಕ್ ಮಾಡಿದ್ಮೇಲೆ ಅದು ನಿಜವಾಗಿಯೂ ಆ ರೀತಿ ಆಗಿದೆ ಅಂತೇಳಿದರೆ ಖಂಡಿತವಾಗಿ ಅದನ್ನು ತನಿಖೆಗೆ ಶುರು ಮಾಡ್ತೀವಿ. ಪತ್ರ ಬರೆಯೋದಕ್ಕೂ ಕಂಪ್ಲೇಂಟ್ ಕೊಡೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಪತ್ರ ಬರೆಯೋದು ನಮಗೆ ಮಾಹಿತಿ ಕೊಟ್ಟು ಹೀಗಾಗಿದೆ ಅಂತ ತಿಳಿಸ್ತಾರೆ, ಅದನ್ನು ನಮ್ಮ ಗಮನಕ್ಕೆ ಬಂದಮೇಲೆ ನಾವು ಕಾನೂನು ಪ್ರಕಾರ ಏನಾದರೂ ಮಾಡೋಕ್ಕೆ ಸಾಧ್ಯ ಆದರೆ ನೋಡ್ತೇವೆ. ಆದರೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಸೊ ಒಟ್ಟಾರಿಯಾಗಿ ಈಗಾಗಲೇ ಏನು ಸಂತ್ರಸ್ತ ಡಿ ಜಿ ಹಾಗೆ ಐ ಜಿ ಪಿಗೂ ಕೂಡ ದೂರನ್ನು ನೀಡಿದ್ದಾರೆ.